Mahadevi, Mahadevi. Ninna samaya mugito, ninnai mondu hatakke, samharave takka shikshe kshudra shakti. ಮಗುನೂ ಚಿವುಟುತ್ತೀಯ, ತೊಟ್ಟಿಲನ್ನೂ ತೂಗುತ್ತೀಯ, ನಿನ್ನ ನಡೆಯ ಅರ್ಥವಾಗುವುದಿಲ್ಲ. ಕಷ್ಟಗಳನ್ನು ಕೊಡೋದು ಅವರ ಆತ್ಮಸ್ಥೈರ್ಯ ಪರೀಕ್ಷೆಗಾಗಿ. ಅದರಲ್ಲಿ ಅವರು ಗೆದ್ದರೆ ತೊಟ್ಟಿಲನ್ನು ತೂಗಿ ಸಂಭ್ರಮ ಪಡುತ್ತೀನಿ ಅಷ್ಟೆ. ಅಣ್ಣ, ಸೀರೆಗೆಷ್ಟು? ಇದ 800 ರೂಪಾಯಿ ಅಪ್ಪ. ಯೋ, ನಾನು ಹೇಳಿದ್ದು 800 ರೂಪಾಯಿ. ಹುಡುಗ ಸೆಣಸ್ತಾ ಇದೆ ಅಲ್ಲಯಾ? ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ, ಸೀರೆಗೆಷ್ಟು? ಇದ 800 ರೂಪಾಯಿ ಅಪ್ಪ. ಯೋ, ನಾನು ಹೇಳಿದ್ದು 800 ರೂಪಾಯಿ. ಹುಡುಗ ಸೆಣಸ್ತಾ ಇದೆ ಅಲ್ಲಯಾ? ನಾನಿದ್ವರೆಗೂ ಜಾಜಿಗೋಸ್ಕರ ಏನು ಮಾಡೇ ಇಲ್ಲ, ಎಲ್ಲ ಮಾವನೇ ಮಾಡಿದ್ದು. ನಮ್ಮ ಮದುವೆ ಆದ್ಮೇಲಿಂದ ನಮ್ಮಿಬ್ರು ನೋಡ್ಕೊಂಡಿದ್ದು ಅವರೇ. ಈಗ ಸೀಮಂತ ಕೂಡ ಅವರೇ ಮಾಡಿದ್ರೆ ಚೆನ್ನಾಗಿರಲ್ಲ, ಅವ್ರ ಜೊತೆ ನಾನು ಕೈ ಜೋಡಿಸ್ಲೇಬೇಕು. ಮನೇಲಿ ಬೇರೆ ಹಣಕಾಸಿನ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಜಾಜಿಗೆ ಅಷ್ಟಾದರೂ ಖುಷಿಯಾಗಲಿ, ಮಾವಂಗೆ ಸಹಾಯ ಆಗಲಿ. ಅಣ್ಣ. ಹಾಂ, ಬನ್ನಿ ಸ್ವಾಮಿ. ಏನು ಬೇಕಾಗಿತ್ತು? ಸೀರೆ ಬೇಕಿತ್ತು. ಯಾವ್ದು ಬೇಕು ಹೇಳಿ. ಇಲ್ಲಿ ಈ ಕಲರ್ ಐತೆ, ಈ ಕಲರ್ ಐತೆ, ಈ ಕಲರ್ ಐತೆ. ಬನ್ನಿ, ಈಗ ಮಧ್ಯಾಹ್ನ ಬಂದಿರೋದು ಇದು. ಈ ಕಲರ್ ನೋಡಿ, ಈ ಕಲರ್ ನೋಡಿ. ಅಣ್ಣ, ಅದನ್ನ ತೋರಿಸಿ. ಇದ ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಮ್ಮ, ತಾಯಿ, ನನ್ನ ಮಗನಿಗೆ ಹಣದ ವಿಚಾರವಾಗಿ ಏನಾದರೂ ಸಹಾಯ ಮಾಡೋಣ ಅಂದರೆ ನನ್ನ ಹತ್ರ ಏನೂ ಇಲ್ಲ, ಇರೋದು ಒಂದೇ, ನನ್ನ ಮಾಂಗಲ್ಯ. ಇದನ್ನು ಮಾರಿಯಾದರೂ ನನ್ನ ಮೊಮ್ಮಗಳಿಗೆ ಒಡವೆ ಮಾಡಿಸ್ತೇನೆ, ಅವಳು ಸಂತೋಷವಾಗಿರಲಿ. ಅಮ್ಮ, ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ, ಸೀರೆಗೆಷ್ಟು? ಇದ 800 ರೂಪಾಯಿ ಅಪ್ಪ. ಯೋ, ನಾನು ಹೇಳಿದ್ದು 800 ರೂಪಾಯಿ. ಹುಡುಗ ಸೆಣಸ್ತಾ ಇದೆ ಅಲ್ಲಯಾ? ನನ್ನ ಹೆಂಡತಿಗೆ
ಒಂದೊಳ್ಳೆ ಸೀರೆ ಕುಡಿಸೋಕೆ ಆಗದೆ ಇರುವಷ್ಟು ನಾಲಾಯಕ್ ಗಂಡ ಆಗ್ಬಿಟ್ನ ನಾನು. ಆ ಯೋಗ್ಯತೆನು ಈ ಬಂಗಾರಿ ಅಮ್ಮನವ್ರು ಕೊಟ್ಟಿಲ್ವಲ್ಲ. ಬಂಗಾರಿ, ನೀನ್ ಯಾವಾಗ ಬಂದೆ? ಇತ್ತಾನೆ ಬಂದೆ. ಇಲ್ನೋಡು, ನಮ್ ಮಗುಗೆ ಟೊಪ್ಪಿ ಹೊಲಿತಿದ್ದೆ. ಚೆನ್ನಾಗಿದ್ಯಾ? ನಮ್ ಮಗು ಬೆಚ್ಚಗಿರ್ಬೇಕಲ್ವಾ. ನೀನ್ ನಮ್ ಮಗುಗೋಸ್ಕರ ಏನೆಲ್ಲ ಮಾಡ್ತಿದ್ಯಾ? ಆದ್ರೆ ನನ್ಗೋಸ್ಕರ ಏನು ಮಾಡ್ಲಿಲ್ವಲ್ಲ ಜಾಜಿ. ನೀನ್ ಯಾಕೋ ಏನಾದ್ರೂ ಮಾಡ್ಬೇಕು. ನೀನ್ ನನ್ ಜೊತೆಗಿದ್ರೆ ಸಾಕು, ಅದೇ ನನಗೆಲ್ಲ. ದೇವಿಕಾ, ದೇವಿಕಾ, ದೇವಿಕಾ. ಏನ್ರಿ? ನಿನ್ಗೊಂದ್ ಸಂತೋಷದ ವಿಚಾರ. ಏನು? ನಾಳೆ ನಿನ್ ಸೀಮಂತ ಶಾಸ್ತ್ರ ಇಟ್ಕೋಬೇಕು ಅಂತಿದ್ದೀನಿ. ಖುಷಿನಾ? ನೀನ್ ಖುಷಿಯಾಗಿದ್ರೆ ನಾನ್ ಖುಷಿಯಾಗಿದ್ದ ಹಾಗೆ ದೇವಿಕಾ. ಇಷ್ಟು ದಿನ ನಿನ್ನ ಒದ್ದಾಡಿಸಿದ್ದಕ್ಕೆ, ನಿನ್ನ ದೂರ ಇಟ್ಟಿದ್ದಕ್ಕೆ, ನಿನ್ನ ಖುಷಿಯಾಗಿಡೋದೊಂದೇ ನಾನ್ ಮಾಡಬಹುದಾದ ಪ್ರಾಯಶ್ಚಿತ್ತ ಮತ್ತು ಪರಿಹಾರ. ನೀವಿಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು ನಂಗೆ. ಇಷ್ಟು ದಿನ ನಾನ್ ಮೋಸ ಹೋದೆ ಅನ್ನೋ ಭಾವದಲ್ಲಿ ಕುದ್ದು ಹೋಗ್ತಿದ್ದೆ. ನಾನು ಇಷ್ಟಪಟ್ಟಿದ್ದು ಬಂಗಾರಿನ, ಆದ್ರೆ ಈ ಬಸ್ರಕ್ಕೆ ಕಾರಣ ಆಗಿದ್ದು ಇನ್ಯಾವುದೋ ಪರಪುರುಷ ಅನ್ನೋ ನೋವು ನನ್ನ ಕಿತ್ತು ತಿಂತಿತ್ತು. ಆದ್ರೆ ಈಗ ಎಲ್ಲ ಸುಖಾಂತ್ಯ ಕಂಡಿದೆ. ಅಪ್ಪ, ಬಂಗಾರಿ ಹೋದ್ನ? ಹೂ ಮಗಳೇ, ಈಗ ತಾನೇ ಹೋದ, ಯಾಕೆ? ಅವನ ಹತ್ರ ಅಮ್ಮನ್ ಕರೆಯೋದ್ ಬೇಡ, ನಾನ್ ಸೀಮಂತ ಮಾಡ್ಕೊಳಲ್ಲ ಅಂತ ಹೇಳ್ಬೇಕಿತ್ತು. ಅಮ್ಮ, ಜಾಜಿಗೆ ಸೀಮಂತ ಗೊತ್ತಾಗಿದೆ, ನಾಳೆನೆ ಸೀಮಂತ. ಅದಕ್ಕೆ ಅವಳಿಗೆ ನಿನ್ ಕೈಲೇ ಶಾಸ್ತ್ರ ಮಾಡ್ಕೋಬೇಕಂತ ಆಸೆ. ನನ್ನ ಕರಿಯಕ್ಕೆ ಅವಳೇ ಬರ್ಬೇಕಾಗಿತ್ತು, ನಿನ್ನನ್ನ ಯಾಕೆ ಕಳಿಸಿದಾಳೆ? ಇನ್ಮೇಲೆ ನಾವಿಬ್ರು ಜೊತೆಯಾಗಿರ್ಬೇಕಾಗಿರೋರು. ನಿಮ್ ಹತ್ರ ಮಾತ್ರ ಹಂಚ್ಕೊಳ್ಳೋ ವಿಷಯಗಳನ್ನ ನಿಮ್ ಕೈ ಹಿಡಿದು ಹೇಳ್ದಾಗಲೇ ನನಗೆ ಸಮಾಧಾನ ಆಗೋದು. ನನಗೇನಾದ್ರೂ ಸಂಕಟ ಆದಾಗ ನಿಮ್ ಹೆಗಲ್ ಮೇಲೆ ಒರ್ಗಿನೇ ನನಗೆ ಹೇಳೋಕ್ಕಾಗೋದು. ನೀವ್ ಈ ತರ ಓಡೋದ್ರೆ ನಾನು ನಿಮ್ ಹತ್ರ ಹೇಗೆ ಹೇಳಿ, ಈ ವಿಷಯಗಳನ್ನೆಲ್ಲ ಹೇಗೆ ಹಂಚ್ಕೊಳ್ಳಿ? ನಾನು ನಿಮ್ಗೆ ಹತ್ರ ಆಗೋದು ಬೇಡ್ವಾ? ನಾನು ನಿಮ್ ಸ್ವಂತ, ನೀವು ನನ್ ಸ್ವಂತ. ತುಂಬಾ ಆಪಾದನೆ ಮಾಡ್ತಾ ಇದ್ದೀರಾ ಭವಾನಿ ಮೇಲೆ. ಯಾವುದೇ ರೀತಿ ಒಂದು ಆರೋಪನೂ ಇಲ್ಲ, ಕಪ್ಪು ಚುಕ್ಕೆನೂ ಇಲ್ಲ. ಧರ್ಮಣ್ಣನ ಹೆಂಡತಿ ಎಂತ ಶುದ್ಧ ಮನಸ್ಸು ಅಂತ ನಮ್ಮ ಇಡೀ ಊರಿನ ಜನಗೆ ಗೊತ್ತು. ಅಷ್ಟಕ್ಕೂ ಇವ್ರು ಅಭಿನಯ ಯಾಕೆ ಸಹಿಸ್ಬೇಕು? ನಮ್ಮ ಅತ್ತಿಗೆ ಆ ಪ್ರತಾಪ್ ರುದ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ಇದೇ ಕಾರಣ. ಅಣ್ಣರು ಐನೂರು ಬಂದಾರ, ನಿಮ್ಮನ್ ಕರ್ಲಿಕ್ಕೆ ಹತ್ತಾರ. ಮನಿ ಬಾಗಲ್ ತೆಗೆದು ಹಿಂಗ್ ಯಾವತ್ತೂ ಹೋಗಿರ್ಲಿಲ್ರಿ. ಇವತ್ತು ಏನಂತ ಗೊತ್ತಿಲ್ಲ. ಗಂಗಾನು ಮನೆಯಾಗಿಲ್ರಿ. ಗಂಗಾ, ಗಂಗಾ, ನೀವು ಒಂದಲ್ಲ ಒಂದ್ ಮಾಡ್ತಾನೆ ಇರ್ತೀರ. ಅದು ನಾನೇ ಒರೆಸ್ತೀನಿ ಬಿಡು. ಸರಿ ಒರೆಸಿ, ನಾನು ದೊಡ್ಡಮ್ಮಂಗೆ ಎಣ್ಣೆ ತಗೊಂಡು ಹೋಗ್ಬೇಕು. ಹೆಣ್ಮಕ್ಳು
ಮಕ್ಳು ಎಷ್ಟು ಅಲ್ಲ, ಕಣ್ಣೀರಿನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ? ನನ್ನ ಡಾಕ್ಟರ್ನ ನಾನೆಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ಹಾ, ನೀವು ರೂಮಲ್ಲಿ ಇದ್ದಾಗ ಅವ್ರ ಮೊಬೈಲ್ ಚೆಕ್ ಮಾಡಿ. ಅರ್ಜುನ್ ಸಾಮಾನ್ಯವಾದ ಮಗು ಅಲ್ಲ, ಅವನು ಜನ್ಮ ತಾಳಿರೋದೇ ನಾಗಮಣಿ ರಕ್ಷಣೆಗಾಗಿ ಅಂತ ಅಚಲವಾದ ನಂಬಿಕೆ ನಿಮ್ಮ ತಾಯಿಗಿದೆ. ಶತ್ರು ನನ್ನ ಕಣ್ಣೆದುರುಗಡೆ ನರಳಿ ನರಳಿ ಸಾಯ್ಬೇಕು ಅನ್ನೋದು ನನ್ನ ನಿರ್ಧಾರ ಆಗಿತ್ತು. ಸಾಧ್ಯ ಇಲ್ಲ, ಹಾಗಾಗೋದಿಕ್ಕೆ ಸಾಧ್ಯ ಇಲ್ಲ.